ಕಾರ್ಡ್ ಇರ್ತಕ್ಕಂಥವ್ರು ನಾವು ರೇಷನ್ ಕೊಡ್ತೀರಿ ಅಂತ ಹೇಳಿ ಹೇಳಿಲ್ಲ, ಎ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಕೊಡ್ತೀರಿ ಅಂತ ಹೇಳಿ ಎಲ್ಲರಿಗೂ ಕೊಡ್ತೀರಿ ಅಂತೇಳಿ ಇವತ್ತು ಜಿ ಎಸ್ ಟಿ ಇನ್ನೊಂದು ಮತ್ತೊಂದು ಇನ್ಕಮ್ ಟ್ಯಾಕ್ಸು ಅವು ಇವು ಕಟ್ಟಿರ್ಕೊಡ್ದು, ಯಾರ್ದು ಸ್ವಂತ ವೆಹಿಕಲ್ಸ್ ಇರ್ಕೊಡ್ದು, ಕಾರ್ ಇರ್ಕೊಡ್ದು, ಈ ಲೆಕ್ಕಾಚಾರದಲ್ಲಿ ಇಷ್ಟು ಸಾವಿರ ಸ್ಕ್ವೇರ್ ಫೀಟ್ ಒಂದು ಸಾವಿರ ಚದರ ಅಡಿ ಒಳಗಡೆನೇ ಇರಬೇಕು ಮನೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ದಾಗಂಥ ಸಂದರ್ಭದಲ್ಲಿ ಇವ್ರು ಏನು ಇದ್ರು ಕನಿಷ್ಠ ಪಕ್ಷ 30-40 ಸೈಟ್ ಯಾವ್ದಾದ್ರು ಇರ್ತೈತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ 1200 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಸೈಟ್ ಅವ್ರೂ ನಮಗೆ ಸಿಕ್ಕಲ್ಲ ಸವಲತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲದಕ್ಕೂ ಬಂದು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದಾಗ ಸುಮಾರು ಜನ ಇದರಲ್ಲಿ 90% ಉದುರುತ್ತಾರೆ. ಆಫ್ಲೈನ್ ಎಷ್ಟೋ ಜನ ಅವಿದ್ಯಾವಂತ ಹೇಳ್ತಾರೆ, ಅವ್ರಿಗೆ ಅದನ್ನು ಅಪ್ಲೈ ಮಾಡೋದು ಗೊತ್ತಿರಲ್ಲ. ಈ ಥರ ಎಲ್ಲ ಬಂದಾಗ ನಾವು ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜನಕ್ಕೇನು ಇವರು ಆಶ್ವಾಸನೆ ಕೊಟ್ಟಿದ್ರು ಆ ಜನಕ್ಕೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರದ ಹಣ ಏನು ಕೊಡ್ತೀರಿ ಅಂತ ಹೇಳಿದರು ಅದನ್ನು ನಾವು ಈ ಜನಗಳಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾವು ಒಂದಷ್ಟು ಆನ್ಲೈನು ಸೆಂಟ್ರ್ಗಳನ್ನು ಓಪನ್ ಮಾಡಿ ಯಾರ್ಯಾರು ಜನಗಳು ಫಲಾನುಭವಿಗಳು ನಿಜವಾಗ್ಲೂ ಬಡವರು ಇದ್ದಾರೆ ಅವ್ರಿಗೆ ನಮ್ಮ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸ್ಗಳಲ್ಲಿ ಇರ್ತಕ್ಕಂಥ ಬಡವರಿಗೆ ಈ ಸವಲತ್ತುಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಂತೇಳಿ ಈಗಾಗಲೇ ಯೋಜನೆ ಮಾಡಿದ್ದೀವಿ. ಇವತ್ತು ಏನು ಮಾಧ್ಯಮಗಳಲ್ಲಿ ಬಂದಂಥ ಇದರಲ್ಲಿ ನಮ್ಮಲ್ಲಿ ಪಕ್ಷದ ವತಿಯಿಂದ ಗೊತ್ತಾದ ತಕ್ಷಣವೇ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಡೆಲ್ಲಿಗೆ ಎ ಟಿ ಎಮ್ ಅಂತ ಹೇಳ್ಬಿಟ್ಟು ಹೇಳಿ ಏನು ಇವರು ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು, ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಇನ್ಚಾರ್ಜ್ ಅವ್ರನ್ನಾಗಲಿ ಇಲ್ಲಾಂದರೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಲಿ ಸೇರಿಸಿ ಐ ಎ ಎಸ್ ಅಧಿಕಾರಿಗಳನ್ನು ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳನ್ನು ಡಿಸ್ಟಿಕ್ ನಗರಾಭಿವೃದ್ಧಿ ಸಚಿವರು ಮತ್ತು ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ನಮ್ಮ ಜಮೀರ್ ಅಹಮದ್ ಖಾನ್ ಇರ್ಬೋದು ಮತ್ತು ಜಾರ್ಜ್ ಇರ್ಬೋದು, ಇವರು ಮೂವರು ಸೇರಿ ಸುರ್ಜೇವಾಲಾನ ಕರೆದು ಇವತ್ತು ಕಾಂಗ್ರೆಸ್ಸವರು ಬೆಂಗಳೂರಿಂದ ಎಷ್ಟು ನಮಗೆ ಎ ಟಿ ಎಮ್ ದುಡ್ಡು ಬರಬೇಕು, ಬೇರೆ ಬೇರೆ ಕಡೆ ಎಲೆಕ್ಷನ್ ಆಗೋಕ್ಕೆ ಮಂತ್ಲಿ ಎಷ್ಟು ಬರಬೇಕು, ಡೈಲಿ ಎಷ್ಟು ಬರಬೇಕು, ಯಾವ್ಯಾವ ಇಲಾಖೆಯಿಂದ ಎಷ್ಟಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಇವರು ಏನು ಮೀಟಿಂಗ್ ಕರೆದಿದ್ದಾರೆ ಇದಕ್ಕೂ ನಿಜಕ್ಕೂ ಇವರಿಗೆ ನಾಚಿಕೆ ಆಗಬೇಕು. ಇವತ್ತು ಏನು ಬಿ ಜೆ ಪಿ ಮೇಲೆ ಇಲ್ಸಲ್ದ ಆರೋಪ ಹೊರಿಸ್ತಾ ಇದ್ದಂಥವ್ರು 40% ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇರ್ತಕ್ಕಂಥವ್ರು ಮಾಧ್ಯಮಗಳಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಎಲ್ಲ ಮಾಧ್ಯಮಗಳಲ್ಲಿ ಇವರು ದುಡ್ಡು ಕೇಳಿರ್ತಕ್ಕಂಥದ್ದು ಇದು ಅದು ಎಲ್ಲ ಹೊರಗಡೆ ಗೊತ್ತಾಗಿದೆ. ಹಂಗಾಗಿ ಸುರ್ಜೇವಾಲ ಅವ್ರನ್ನ ಕರೆದು ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು ಸರ್ಕಾರದ ಐ ಎ ಎಸ್ ಅಧಿಕಾರಿಗಳನ್ನು ಜೊತೆಯಲ್ಲಿ ಕರ್ಕೊಂಡು ಮೀಟಿಂಗ್ ಮಾಡಿ ಇವರು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿರ್ತಕ್ಕಂಥದ್ದು ಇವರು ಪ್ರಜಾಪ್ರಭುತ್ವದ ಒಂದು ಕೊಗ್ಗೊಲೆಯನ್ನು ಮಾಡಿದ್ದಾರೆ. ಕರೆಂಟ್ ಇದು ಒಂದು ಯೂನಿಟಿಗೆ 70 ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಆರ್ ಆರ್ ನಂಬರ್ ಒಂದೇ ಇರಬೇಕಂತ ಹೇಳಿರ್ತಕ್ಕಂಥದ್ದು, 30-40 ಸೈಟ್ ಅಂದರೆ 1000 ಅಡಿ ಒಳಗಡೆ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥದ್ದು, ಆಮೇಲೆ ಮತ್ತೆ ಯಾರಾದರೂ ಅಗ್ರಿಮೆಂಟ್ ನಮ್ಮ ಹತ್ರ ಕರೆಕ್ಟಾಗಿ ಇರಬೇಕು ಅಂತ ಹೇಳಿರ್ತಕ್ಕಂಥದ್ದು, ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆಲ್ಲ ಇವತ್ತೇನು ಕರೆಂಟ್ ರೈಸ್ ಮಾಡಿದ್ದಾರೆ ಆ ಕರೆಂಟನ್ನು ರೈಸ್ ಮಾಡಿರ್ತಕ್ಕಂಥದ್ದು ಎಷ್ಟೋ 40% ಇವರು ಹಣ ಕೇಳಿ ಹಣ ಕೊಡದೇ ಇದ್ದಕ್ಕೆ ಅದನ್ನು ಇಂಡಸ್ಟ್ರಿಯಲ್ ಏರಿಯಾ ಇವ್ರಿಗೆಲ್ಲ ಅವ್ರಿಗೂ ರೇಟ್ ರೈಸ್ ಮಾಡಿ ಅವರೆಲ್ಲ ಮುಚ್ಚಿ ಇವತ್ತು ಪ್ರತಿಭಟನೆಗಳು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ನೋಡಿದಾಗ ಟೋಟಲಾಗಿ ಕಳೆದ ಒಂದೇ ತಿಂಗಳಲ್ಲಿ ಕಾಂಗ್ರೆಸ್ಸು ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಎರಡೂ ಜನಗಳ ಮುಂದೆ ಕೊಟ್ಟಿರ್ತಕ್ಕಂಥ ಟುಸ್ ಬಾಂಬ್ ಆಗಿದೆ, ಅದು ಉಸಿ ಬಾಂಬ್ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಅವ್ರ ಆರೋಪಗಳನ್ನು ಅವ್ರ ಕೈನಲ್ಲಿ ಏನು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವರಿಗೆ ಫ್ಯೂಚರ್ ಇಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗಬೇಕಂತಿದ್ರು ನೋಡಿದಿರಿ, ಡಿ ಕೆ ಶಿವಕುಮಾರ್ ಒಂದಿನೂ ಮಂದಹಾಸನೇ ಇಲ್ಲ, ಯಾವತ್ತೇ ಬಂದು ಅಲ್ಲೇನು ಯಾವುದೇ ಮೀಟಿಂಗಲ್ಲಿ ಕೂತ್ಕೊಂಡ್ರೆ ಅವ್ರೊಂದು ಮಕ್ಕ ಆ ಕಡೆ ಇವ್ರ ಮಕ್ಕ ಇದ್ ಕಡೆ ಈ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಾವು ಕೊಟ್ಟಿರ್ತಕ್ಕಂಥ ಏನು ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದ ಕೊಟ್ಟಿರ್ತಕ್ಕಂಥ ಏನು ಹಲವಾರು ಯೋಜನೆಗಳಿದೆ ಅದು ಜನರಿಗೆ ತಲುಪುವಂಥ ಕೆಲಸಗಳನ್ನು ನಾವು ಮೊದಲಿಂದನೂ ಮಾಡ್ತಾ ಇದ್ದೀರಿ. ಈಗ 9 ವರ್ಷದ ಸಾಧನೆಗಳೇನಿದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಏನೇನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಜನಗಳಿಗೆ ತಲುಪಿಸೋಂಥ ಕೆಲಸಗಳನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋಂಥ ಕೆಲಸಗಳನ್ನು ನಾವು ಇವತ್ತಿಂದಲೇ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಾ ಇರೋದ್ರಿಂದ ಜನಕ್ಕೆ ನಿಜವಾಗ್ಲೂ ಯಾರು ಕಳ್ಳ ಯಾರು ಮಳ್ಳ ಯಾರ್ಯಾರು ಮೋಸ ಮಾಡಿದರೆ ಯಾರ್ಯಾರು ಸುಳ್ಳು ಹೇಳಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಗೊತ್ತಾಗಿರೋದ್ರಿಂದ ನಾವು ಮುಂದಿನ ಎಲೆಕ್ಷನ್ ತಯಾರಿಗೆ ನಾವು ಎಲ್ಲ ರೆಡಿ ಮಾಡ್ತೀವಿ.